ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋಲನ್ನು ಕಂಡಿರುವಂತಹ ರಘುಪತಿ ಭಟ್ ಉಡುಪಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇದು ಬಿಜೆಪಿ ಪಕ್ಷದ ಕೆಲವು ಧೋರಣೆಗಳ ವಿರುದ್ಧ ನಾನು ಚುನಾವಣೆಗೆ ನಿಂತಿದ್ದೇನೆ. ಈ ಸೋಲು ನನಗೆ ನಿಶ್ಚಿತವಾಗಿತ್ತು, ಆದರೆ ನನ್ನ ಒಂದು ಸ್ಪರ್ಧೆಯಿಂದ ಸಿ ಟಿ ರವಿಯವರಿಗೆ ಅನುಕೂಲವಾಯಿತು ಎನ್ನುವ ಮಾತನ್ನು ಹೇಳಿದರು. ಗೆಲ್ತೇನೆ ಅಂತ ಹೇಳುವಂಥದ್ದೇ ನಿಂತದ್ದು. ಪ್ರಾರಂಭದಲ್ಲಿ ಏನು ಬೆಂಬಲಗಳು ನಮ್ಮ ನಾಯಕರುಗಳು ಕಾರ್ಯಕರ್ತರುಗಳು ಮಾಡಿದಂಥದ್ದು, ಕೊನೆಗೆ ಪಕ್ಷ ತುಂಬ ಅದನ್ನು ಗಂಭೀರವಾಗಿ ತೆಗೆದುಕೊಂಡು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯಾಧ್ಯಕ್ಷರು ಬಂದು ಕೂತ್ಕೊಂಡು ಎಲ್ಲರೂ ಒತ್ತಡ ಮಾಡಿದ ಪ್ರತಿಫಲವಾಗಿ ಸ್ವಲ್ಪ ಪಕ್ಷದ ಓಟ್ಸುಗಳು ಭದ್ರವಾಗಿ ಅಲ್ಲೇ ಉಳಿಯಿತು. ಸುರಿಗೆ ನನಗೆ ನಿಲ್ಲಬೇಕು ಅಂತ ಭಾಳ ಒತ್ತಡ ಇದ್ದದ್ದೇ ನಮ್ಮ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ಶಿವಮೊಗ್ಗ ಭಾಗದಿಂದ ಜನ ಎಲ್ಲ ನಿಲ್ಲಬೇಕು, ಈ ತಪ್ಪು ನಿರ್ಧಾರದ ವಿರುದ್ಧ ನೀವು ಹೋರಾಟ ಮಾಡಬೇಕು ಅಂತ ಹೇಳುವಂಥದ್ದಿತ್ತು. ಕೊನೆಗೆ ಅದು ಕ್ಷೀಣಿತು. ಮತ್ತು ಸ್ವಲ್ಪ ಬೇರೆ ವ್ಯವಸ್ಥೆಗಳು, ಸ್ವಲ್ಪ ಹಣಕಾಸಿನ ವ್ಯವಸ್ಥೆಗಳು ಬೆಟ್ಟದ ಭಾಗದಲ್ಲಿ ಮತದಾರರಿಗೆ ಒಂದು ಹಣ ಕೊಡುವಷ್ಟು ಮಟ್ಟಿಗೆ ಬಿ ಜೆ ಪಿ ಹೋಯಿತು. ಅದು ನಮಗೆ ತುಂಬ ಹಿನ್ನಡೆಯನ್ನು ಆಯಿತು. ಆದರೆ ಇದು ಭಾಳ ನನಗೆ ಬೇಸರದ ಒಂದು ಸಂಗತಿ ಅಂದರೆ, ಶಂಕರಮೂರ್ತಿಯವರ ಕಾಲದಿಂದ 500 ಮಂಜುನಾಥ್ ಕಳೆದ ವರ್ಷ ಬಿ ಜೆ ಪಿಯಿಂದ ಇದ್ದರು, ಯಾರೂ ಮತದಾರರಿಗೆ ಕವರ್ ಕೊಡುವಂಥ ವ್ಯವಸ್ಥೆ ಪದವೀಧರ ಕ್ಷೇತ್ರದಲ್ಲಿ ಇರಲಿಲ್ಲ. ಹೋದ ಸರ್ತಿ ಶಿಕ್ಷಕರ ಕ್ಷೇತ್ರದಲ್ಲಿ ಪ್ರಾರಂಭ ಆಯಿತು ಭೋಜೇಗೌಡರು ನಿಂತಾಗ. ಈ ಸರ್ತಿ ಅದು ಮತದಾರ ಇಲ್ಲಿ ಪದವೀಧರ ಕ್ಷೇತ್ರಕ್ಕೆ ಬಂತು ಹೇಳಿದರೆ ಇದು ಭಾಳ ಆತಂಕದ ವಿಷಯ. ಇನ್ನು ಮುಂದೆ ಯಾರ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅವಕಾಶ ವಂಚಿತ ಬಿ ಜೆ ಪಿಯಿಂದ ಪದವೀಧರ ನಿಲ್ಲಿಕ್ಕಿಲ್ಲ. ಅವೊಬ್ಬ ಒಂದು ದೊಡ್ಡ ಪ್ರಬಲ ಜಾತೀಯವಾಗಿರಬೇಕು ಮತ್ತು ಅವನಂತ ಭಾಳ ದುಡ್ಡಿರಬೇಕು, ಒಂದು 15-20 ಕೋಟಿ ಇದ್ದ ಮಾತ್ರ ಈ ಈ ಪದವೀಧರ ಇದು ಈ ಯಾವ ಈಗ 48 ವರ್ಷದಿಂದ ಏನು 88 ಏನು ಈ ಕ್ಷೇತ್ರ ಇದೆ ಕಾರ್ಯಕರ್ತ ಶಂಕರಮೂರ್ತಿ ಅಂತವರು, ಬಾಲಕೃಷ್ಣ ಭಟ್ ಅಂತವರು, ಗಣೇಶ್ ಕಾರ್ಣಿಕರು ಅಂತವರು ಎಲ್ಲ ಸಂಚಲನ ಸರಿ ಮಾಡಿಕೊಂಡು ಸಿ ಟಿ ಅವರಿಗೆ ಕೊಡುವಂಥ ಅಂಥ ಒಳ್ಳೆ ಕಾರ್ಯಕರ್ತರಿಗೆ ಕೊಡುವಂಥ ಒಂದು ನಿರ್ಧಾರ ಮಾಡಿದ್ದೆ.